ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಅನಕ್ಷರಸ್ಥ ಜನ ಒಂಬೈನೂರ ಐವತ್ನಾಲ್ಕು ಕೋಟಿ ರೂಪಾಯಿಯನ್ನ ಇದೊಂದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಈಗ ಬಹುತೇಕರು ಎಲ್ಲರೂ ಮೋಸ ವಂಚನೆ ಒಳಗಾಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನವೆಂಬರ್ನಲ್ಲೇ ಈ ಪ್ರಕರಣ ಅಲ್ಲಿ ದೇವರ ಜೀವನ ಹಳ್ಳಿಯಲ್ಲಿ ಏನು ಲಾಡ್ಜ್ ಆಗುತ್ತೆ ಆದ್ರೆ ಅಲ್ಲಿಂದ ಕುಂಠಿತವಾಗಿ ಬಂದಂತಹ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಗೃಹ ಆಗಿದ್ದಾಗ ಅವರು ಈ ಪ್ರಕರಣದಲ್ಲಿ ಯಾವ ಆಸ್ತಿ ವಹಿಸಿದ್ರು ಗೊತ್ತಾಗಿಲ್ಲ ಹಾಗಾಗಿ ಪ್ರಕರಣ ತನಿಖೆ ಆಗದ ಕಾರಣಕ್ಕಾಗಿ ಮೊನ್ನೆ ಮೊನ್ನೆ ಜೂನ್ ತನಕ ಜೂನ್ ಏಪ್ರಿಲ್ ತನಕ ಲಕ್ಷಾಂತರ ರೂಪಾಯಿಯನ್ನ ಜನ ಮುಗ್ಧರು ಕೊಡ್ತಾ ಬಂದಿದ್ದಾರೆ ನನಗಿರುವಂತಹ ಇದರಲ್ಲಿ ಜೂನ್ ಅಲ್ಲಿ ಮೊನ್ನೆ ಜುಲೈ ಅಲ್ಲಿ ಮೂರು ತಿಂಗಳ ಹಿಂದೆನೂ ಸಹ ಜನ ಇನ್ವೆಸ್ಟ್ ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಜನ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನಡ್ಕೊಂಡಿದ್ದ ರೀತಿ ಅಲೋಕ್ ಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ನಡ್ಕೊಂಡಿದ್ದ ರೀತಿ ಬಹಳ ಅದು ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾದದ್ದು ಅನೈತಿಕವಾದದ್ದು ಯಾಕಂದರೆ ಒಂದು ವಾರ ಸಮಯದಲ್ಲಿ ಏನು ಬೇಕಾದ್ರೂ ಆಗಬಹುದು ಎಷ್ಟು ಬೇಕಾದ್ರೂ ಸಾಕ್ಷ್ಯ ನಾಶ ಆಗಬಹುದು ಮತ್ತು ಅದೇ ಸಂದರ್ಭದಲ್ಲಿ ನೂರಾರು ಜನ ಮತ್ತೆ ಹೋಗಿದೆ ಆ್ಯಂಬಿಡೆಂಟ್ ಕಂಪನಿ ಅಂತ ಬ್ಲೇಡ್ ಕಂಪನಿಗಳಿಗೆ ದುಡ್ಡು ಇನ್ವೆಸ್ಟ್ ಮಾಡಿರಬಹುದು ಇದು ಚುನಾವಣೆ ಆದ ನಂತರವೂ ಸಹ ಲೋಕ ಮನೆ ವಿಧಾನಸಭಾ ಚುನಾವಣೆ ಆದ ನಂತರವೂ ಸಹ ಒಂದು ವರ್ಷದ ಹಿಂದೆ ದಾಖಲಾಗಿರುವ ಪ್ರಕರಣಗಳಲ್ಲಿ ತನಿಖೆ ಆಗದ ಕಾರಣಕ್ಕಾಗಿ ಈಗಲೂ ಹತ್ತಾರು ಸಾವಿರ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ ಹಾಗಾಗಿ ತನಿಖೆಯ ಹಂತದಲ್ಲಿ ಯಾರು ಮಧ್ಯಪ್ರವೇಶ ಮಾಡಬಾರ್ದು ವಿಶೇಷವಾಗಿ ವಿಜಯ್ ಟಾಟಾ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಇಡೀ ಪೊಲೀಸ್ ವ್ಯವಸ್ಥೆ ಪ ವ್ಯವಸ್ಥೆಯಲ್ಲಿರುವಂಥ ಒಂದಷ್ಟು ಜನ ಭ್ರಷ್ಟ ಅಧಿಕಾರಿಗಳು ಮತ್ತು ಒಂದಷ್ಟು ಜನ ಭ್ರಷ್ಟ ರಾಜಕಾರಣಿಗಳು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗಿದೆ ನಾವು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಈ ಥರಕ್ಕೆ ಮೋಸಕ್ಕೊಳಗಾಗಿರುವಂಥ ಜನತೆಯಲ್ಲಿ ವಿನಂತಿ ಏನು ಅಂದರೆ ನಾವು ಬರಲಿರುವ ಸೋಮವಾರ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳು ಈ ಸೈಯದ್ ಫರೀದ್ ಅಹಮದ್ನ ದುಡು ತಗೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಬಹಿರಂಗ ಮಾಡಲಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಮಾಹಿತಿ ಇದ್ದಲ್ಲಿ ದಯವಿಟ್ಟು ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕಚೇರಿಗೆ ಬಂದು ಮಾಹಿತಿಯನ್ನು ಕೊಡಿ ಅಥವಾ ನಮ್ಮ ಸಹಾಯವಾಣಿ ಇದೆ ಟ್ರಿಪಲ್ ಏಯ್ಟ್ ಫೋರ್ ಟು ಟ್ರಿಪಲ್ ಸೆವೆನ್ ತ್ರೀ ಜೀರೋ ಅದಕ್ಕೆ ಕರೆ ಮಾಡಿ ಈ ಮೂಲಕ ಒಂದಷ್ಟು ಅಕ್ರಮ ಅನ್ಯಾಯವನ್ನು ತಡೆಯೋಣ ಅಂತ ನಾವು ಬ ನಾವು ನಾವು ವಿನಂತಿಸ್ತೀನಿ ಜೊತೆಗೆ ವಿಜಯ್ ಟಾಟ ಅನ್ನುವಂಥ ವ್ಯಕ್ತಿ ಎಷ್ಟೆಲ್ಲ ಮೋಸ ಅಕ್ರಮ ಮಾಡಿ ಇಷ್ಟೆಲ್ಲ ಹಗರಣಗಳು ಹಲವಾರು ರಾಜ್ಯಗಳಲ್ಲಿ ಅಂತರರಾಜ್ಯ ವಂಚಕ ಅಂತ ಹೇಳ್ತಿದ್ದಾರೆ ಇಸ್ ಎ ನ್ಯಾಷನಲ್ ಇಂಟ್ ಇಂಟರ್ ಸ್ಟೇಟ್ ಕ್ರಿಮಿನಲ್ ಅಷ್ಟು ಕೇಸ್ಗಳಿದ್ದಾವೆ ಆಂಧ್ರ ಪ್ರದೇಶಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಈ ವ್ಯಕ್ತಿಯ ವಿರುದ್ಧವಾಗಿ ಕನ್ಸ್ಯೂಮರ್ ಕೋರ್ಟ್ಗೆ ಹೈಕೋರ್ಟಲ್ಲಿ ನೂರ ನಲ್ವತ್ತು ಕೋಟಿ ರೂಪಾಯಿ ಹಗಣದ ಬಗ್ಗೆ ಎರಡು ಸಾವಿರದ ಎಂಟರಲ್ಲೇನೇ ದಾಖಲಾಗಿದೆ ಹಾಗಾಗಿ ಇಷ್ಟೆಲ್ಲ ಇದ್ದರೂ ಈ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಇದು ಕೆಲವು ಪೊಲೀಸ್ ಅಧಿಕಾರಿಗಳು ತಮ್ಮ ದೌರ್ಬಲ್ಯಗಳಿಗೆ ಬಲಿಯಾಗಿರೋದು ಅಂತಿದೆ ಹಾಗಾಗಿ ನಿನ್ನೆ ಏನು ಆ ವಿಜಯ್ ಟಾಟಾ ಮನೆ ಮೇಲೆ ರೇಡ್ ಆಗಿದೆ ಇದು ಕಣ್ಣೊರೆಸುವ ತಂತ್ರ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯವರು ಇವತ್ತು ಅಂತ ತಿಳಿದೇ ಮಾಡಿರುವಂಥ ಕೃತ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ